ಮಹಾಪ್ರತ್ಯುಂಗಿರ ಹೋಮ ಏನ್ ನಡೀತಿದೆ, ಆ ಹೋಮದ ವಿಶೇಷತೆ ಏನು ಅಂತ ಹಲವಾರು ಜನರು ನಿನ್ನೆ ಕೇಳಿದ್ದಾರೆ. ಸೊ ಹಾಗಾಗಿ ಒಂದು ಕನ್ಕ್ಲೂಷನ್ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ನಾವು ಏನು ಮಾಡ್ತಾ ಇದ್ದೀವೋ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಆ ಕ್ಲಾರಿಟಿ ಇಲ್ಲದೆ ಇರುವಂತಹ ಜೀವಿ ಆಗಬಹುದು, ಜೀವನ ಆಗಬಹುದು, ವೇಸ್ಟ್. ಯಾಕಂದ್ರೆ ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೂ ಒಂದು ಆ ಕೆಲಸಗಳ ಬಗ್ಗೆ ನಮಗೆ ಒಂದು ಪರ್ಫೆಕ್ಟ್ ಕ್ಲಾರಿಟಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಾನೇನೋ ನಿನ್ನೆ ಹೇಳ್ಬಿಟ್ಟೆ, 16ನೇ ತಾರೀಕು ನಡೀತಾ ಇದೆ, ಸಂಜೆ 7 ಗಂಟೆಯಿಂದ ಒಂದು ಕೃಷ್ಣಪಕ್ಷದ ಚತುರ್ದಶಿಯ ದಿವಸ, ತುಂಬ ವಿಶೇಷವಾದಂಥದ್ದು, ಪ್ರತ್ಯಂಗಿರ ಹೋಮ ಅಂತ ಹೇಳಿದೆ. ಆದರೆ ಪ್ರತ್ಯಂಗಿರ ಅಂದರೆ ಏನು, ಆ ದೇವಿಯ ಒಂದು ಪರಿವ್ಯಾಪ್ತಿ ಏನು, ಆಕೆ ಬಂದದ್ದಾದರೂ ಯಾಕೆ ಬಂದು ಏನು ಮಾಡಿದ್ಲು, ಅವಳು ನಮಗೆಲ್ಲ ಏನು ಮಾಡಬಹುದು, ಅದರಿಂದ ನಮಗೆ ಆಗುವಂತಹ ಉಪಯೋಗಗಳೇನು. ಮನುಷ್ಯ ಬುದ್ಧಿ ವ್ಯಾಪಾರೀಕರಣಗೊಂಡು ಹಲವಾರು ಸಾವಿರ ವರ್ಷಗಳೇ ಕಳೆದು ಹೋಗ್ಬಿಟ್ಟಿದ್ದಾವೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರ ಮೈಂಡು ಕಮರ್ಷಿಯಲೈಸ್ ಆಗೋಗ್ಬಿಟ್ಟಿದೆ. ನನಗೇನಾದರೂ ಒಂದು ಸಿಗತ್ತೆ ಅಂದರೆ ನಾನೇನಾದರೂ ಒಂದು ಮಾಡೋದಕ್ಕೆ ರೆಡಿ ಇರ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ರೆಡಿ ಇರೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಈಗಿನ ಸಮಾಜದಲ್ಲಿ ಬೆಳ್ಕೊಂಡು ಬಂದಿದೆ. ಅದನ್ನು ಏನೇನು ನಾವು ಯಾರನ್ನು ತಪ್ಪಿಸೋಕ್ಕಾಗಲ್ಲ ಅಥವಾ ಬದಲಾಯಿಸೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಈ ಪ್ರತ್ಯಂಗಿರಾ ದೇವಿಯ ಒಂದು ವ್ಯಾಪ್ತಿ ಏನು, ಆಕೆ ಬಂದಿದ್ದಾದರೂ ಯಾಕೆ ಅಂತಂದರೆ, ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಎಲ್ಲಿವರೆಗೂ ಹಿಂದೆ ಹೋಗಬೇಕಾಗತ್ತೆ ಅಂದರೆ, ಹಿರಣ್ಯ ಕಶ್ಯಪುವಿನ ವಧೆಯವರೆಗೂ ಹೋಗಬೇಕಾಗತ್ತೆ. ಪ್ರಹ್ಲಾದರ ತಂದೆ ಕಶ್ಯಪರ ಮಗ, ಅವನ ವಧೆ ಆಗತ್ತೆ. ಅದು ತುಂಬ ಬಹಳ ದೊಡ್ಡ ದೊಡ್ಡ ಕಥೆಗಳು, ಎಲ್ಲರೂ ಸಹ ಕೆಲವೊಂದು ಗೊತ್ತಿರತ್ತೆ, ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ. ಆದರೆ ಎಲ್ಲಿಂದ ನಮಗೆ ಈ ಪ್ರತ್ಯಂಗಿರ ಕಥೆ ಪ್ರಾರಂಭ ಅಂತ ನಾವು ತಗೋಬೇಕಾಗತ್ತೆ ಅಂದರೆ, ಆ ಹಿರಣ್ಯಕಶಿಪುವಿನ ವಧೆಯ ನಂತರ ನಡೆಯುವಂತಹ ಸಂಘಟನೆಗಳೇನಿದ್ದಾವೆ, ಘಟನೆಗಳೇನಿದ್ದಾವೆ, ಅದರ ಒಂದು ಹಿನ್ನೆಲೆಯನ್ನು ತಗೊಂಡಾಗ ಪ್ರತ್ಯಂಗಿರ ಯಾಕೆ ಬಂದ್ಲು ಅನ್ನೋದು ಗೊತ್ತಾಗುತ್ತೆ. ಈತ ಅಂದರೆ ನರ ರೂಪದ ಸಿಂಹದ ಮುಖ, ನರನ ದೇಹ ಸಿಂಹದ ಮುಖವನ್ನ ಇಟ್ಕೊಂಡಂತಹ ಒಬ್ಬ ನರಸಿಂಹನ ಅವತಾರಿ. ಆತ ಹಿರಣ್ಯಕಶಿಪುವಿನ ವಧೆಯನ್ನು ಮಾಡಿ ಆ ರಕ್ತದ ಅಮಲಿನಲ್ಲಿ ತೇಲ್ತಾ ಇರ್ತಾನಂತೆ. ಯಾವ ಥರ ಅಂತ ಹೇಳಿದ್ರೆ, ಆ ಅವನ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಘೋರವಾಗಿ ಅವನನ್ನು ಸಾಯಿಸಿರ್ತಾರೆ. ಹಿರಣ್ಯಕಶಿಪುವಿನ ವಧೆ ಹೆಂಗಾಗಿರುತ್ತೆ ಅಂದರೆ, ಹೊಟ್ಟೆಯನ್ನು ಬಗೆದು ಕರಳಿನ ಮಾಲೆ ಎಲ್ಲ ಹಾಕ್ಕೊಂಡು ಅವನ ರಕ್ತ ಎಲ್ಲ ಕುಡಿದು ಆ ರಕ್ತದ ಎಲ್ರಿಗೂ ಹೆಂಡ ಕುಡಿದ್ರೆ ಅಮಲೇ ಇರುತ್ತೆ ಅಂತ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದರೆ ಇತನಿಗೆ ರಕ್ತ ಕುಡಿದು ಅಮಲೇರಿ ಲೋಕವನ್ನೇ ನಾಶ ಮಾಡ್ತಾ ಇರ್ತಾನೆ, ಅಷ್ಟು ತಲೆಗೆ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಅವನಿಗೆ ಅಮಲು ಅನ್ನೋದು. ಯಾರಿಗೆ? ನಾರಾಯಣನ ಒಂದು ಅವತಾರವಾದಂತಹ ನರಸಿಂಹನಿಗೆ. ಆಗೇನಾದರೂ ಮಾಡಿ ಸೃಷ್ಟಿಯನ್ನು ಕಾಪಾಡಬೇಕಲ್ವಾ? ಹೀಗೆ ಬಿಟ್ಟರೆ ಸೃಷ್ಟಿಯನ್ನೇ ನಾಶ ಮಾಡ್ತಾ ಹೋಗ್ತಾ ಇದ್ದಾನೆ. ದೇವರು ಅಂತ ನೋಡ್ತಿಲ್ಲ, ದಾನವರು ಅಂತ ನೋಡ್ತಿಲ್ಲ, ದೇವತೆಗಳು ಅಂತ ನೋಡ್ತಿಲ್ಲ, ಸಿಕ್ಕಿದವರು ಕಂಡು ಕಂಡವ್ರ ಮೇಲೆಲ್ಲ ಒಂದು ದಾಳಿಯನ್ನು ಮಾಡ್ತಾ ಇದ್ದಾನೆ ನರಸಿಂಹ. ಅವನ ಉಪಟಳನ ಏನಾದರೂ ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕಲ್ಲ ಅಂದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಪರಮೇಶ್ವರ ಶರಭೇಶ್ವರನ ರೂಪ ತಾಳ್ತಾನೆ. ಶರಭದ ರೂಪವನ್ನ ತಾಳಿ ಎರಡು ರೆಕ್ಕೆಯನ್ನ ಇಟ್ಕೊಳ್ತಾನೆ. ಆ ರೆಕ್ಕೆಗಳಲ್ಲಿ ಬಂದು ಕೂತ್ಕೊಳ್ತಕ್ಕಂತಹದ್ದೇ, ಒಂದು ರೆಕ್ಕೆಯಲ್ಲಿ ಬಂದು ಕೂತ್ಕೊಳ್ತಕ್ಕಂಥದ್ದೇ ಪ್ರತ್ಯಂಗಿರ, ಭದ್ರಕಾಳಿಯ ಸ್ವರೂಪ. ಓಕೆನಾ? ಈ ರೀತಿಯಾಗಿ ಆ ದೇವಿ ಬಂದು ಕೂತ್ಕೊಂಡು ಅಲ್ಲಾದ ನಂತರ ಹೋಗಿ ಅವನನ್ನ ಯುದ್ಧದಲ್ಲಿ ಮಣಿಸಿ ಸೋಲಿಸಿ ಅವನ ನಶೆಯನ್ನ ಇಳಿಯುವ ಹಾಗೆ ಶರಭೇಶ್ವರರು ಮಾಡಿ, ಪ್ರತ್ಯಂಗಿರೆ ಇನ್ನೊಂದು ರೀತಿಯಾಗಿ ನರಸಿಂಹನ ಒಂದು ಕೋಪವನ್ನ ತಣಿಸಿ ಅಲ್ಲಿಗೆ ಶಾಂತವಾಗತ್ತೆ. ಇಲ್ಲಿ ಪ್ರತ್ಯಂಗಿರಾ ದೇವಿಯ ಒಂದು ಉತ್ಪತ್ತಿ, ಮೂಲ ಕಾರಣ ಬಂದದ್ದು. ಕೇವಲ ಶರಭ ಇದ್ರೆ ಮಾತ್ರ ಆಗ್ತಿರ್ಲಿಲ್ಲ, ಅಲ್ಲಿ ಶೂಲಿನಿಯು ಬರಬೇಕಾಗಿತ್ತು ಒಂದು ರೆಕ್ಕೆಯಲ್ಲಿ, ಇನ್ನೊಂದು ರೆಕ್ಕೆಯಲ್ಲಿ ಪ್ರತ್ಯಂಗಿರ. ಈ ಪ್ರತ್ಯಂಗಿರ ಅಂತ ಹೇಳ್ತಾ ಇದ್ದ ಹಾಗೇನೆ, ಹೆಣ್ಣಿನ ದೇಹ ಸಿಂಹದ ಮುಖ, ನರಸಿಂಹನ ದೇಹ ಇತ್ತು ಹಾಗೆ ಹೆಣ್ಣಿನ ದೇಹ ಸಿಂಹದ ಮುಖ ಇರತಕ್ಕಂತಹ ತಾಯಿ. ಇಲ್ಲಿ ನಾವು ಕೆಲವೊಂದನ್ನ ತುಂಬಾ
ಡೀಪಾಗಿ ಆಲೋಚನೆಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ದೇವತೆಗಳ ಔಚಿತ್ಯಗಳಾಗಬಹುದು, ದೇವತೆಗಳ ಅಸ್ತಿತ್ವಗಳಾಗಬಹುದು ಕೆಲವೊಮ್ಮೆ ಪ್ರಶ್ನಾತೀತವಾಗಿ ನಿಂತ್ಕೊಂಡ್ಬಿಡತ್ತೆ. ಹೇಗೆ ಅಂತಂದರೆ, ಈಗ ನಾನೊಂದು ಹಾಲು ಕೊಡ್ತೀನಿ, ಹಾಲಿನಿಂದ ಮೊಸರಾಗತ್ತೆ, ಮೊಸರಿನಿಂದ ಬೆಣ್ಣೆ ಆಗತ್ತೆ, ಬೆಣ್ಣೆಯಿಂದ ತುಪ್ಪ ಆಗತ್ತೆ ಅಲ್ವಾ? ಆದರೆ ಅದರಿಂದ ಅದು ಆದರೆ ಎಲ್ಲ ಅಡಕ ಆಗಿರೋದು ಹಾಲಿನಲ್ಲೇ. ಆದರೆ ಹಾಲು ಮಾತ್ರ ಕೊಟ್ಟರೆ ನಿಮ್ಗೇನಾಗತ್ತೆ, ಹಾಲಿನಲ್ಲಿ ನಿಮ್ಗೆ ಮೊಸರು ಕಾಣಿಸಲ್ಲ, ಮೊಸರು ಕೊಟ್ಟರೆ ನಿಮಗೆ ಮೊಸರಲ್ಲಿ ಬೆಣ್ಣೆ ಕಾಣಿಸಲ್ಲ, ಬೆಣ್ಣೆ ಕೊಟ್ಟರೆ ಬೆಣ್ಣೆನ ತುಪ್ಪ ಕಾಣಿಸೋದಿಲ್ಲ. ಪ್ರತಿಯೊಂದಕ್ಕೂ ಸಂಸ್ಕಾರಗಳಾಗಬೇಕು. ಆ ಸಂಸ್ಕಾರಗಳಾದಂತಹ ಸಂದರ್ಭದಲ್ಲಿ ಅದರ ಒಳಗಡೆ ಇರುವಂತಹ ವ್ಯಾಲ್ಯೂಗಳೇನು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಸೊ ಹಾಗೆ ಪ್ರತಿಯೊಂದರ ವಿಚಾರಗಳು ನಿಮಗೆ ಗೊತ್ತಾಗಬೇಕಂದ್ರೆ ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರಬೇಕು ಅಂದರೆ ಅಷ್ಟು ಸೂಕ್ಷ್ಮವಾಗಿರಬೇಕು. ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಹಂತಗಳು ಹೇಗಿರಬೇಕು ಅಂದರೆ ಅಷ್ಟು ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿರಬೇಕು. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಶಿಷ್ಯನಿಗೆ ಮನಸ್ಥಿತಿ ಹೇಗಿರಬೇಕು ಅಂತ ವಿವೇಕಾನಂದರು ಕೇಳಿದಾಗ, ಇಲ್ಲಿ ನೋಡಪ್ಪ, ಸೂಜಿ ಮೊನೆಗೆ ನಾವು ದಾರ ಹಾಕುವಾಗ ಎಷ್ಟು ಸೂಕ್ಷ್ಮ, ಅದೇ ರೀತಿಯಾಗಿ ನಿನ್ನ ಮನಸ್ಸು ಸಹ ಅಷ್ಟು ಸೂಕ್ಷ್ಮವಾಗಿದ್ದಾಗ ಭಗವಂತನನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಹಾಗೆ ದೇವದೇವಿಯರ ಬಗ್ಗೆ ನಾವು ತಿಳ್ಕೋಬೇಕಾದಾಗಲೂ ಸಹ ನಮ್ಮ ಮನಸ್ಸು ಅಷ್ಟೇ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಹೀಗೆ ಪ್ರತ್ಯಂಗಿರಾ ದೇವಿಯ ಒಂದು ಉದ್ಭವ ಆಯಿತು, ನರಸಿಂಹನ ಒಂದು ಶಾಂತತೆಗೂ ಬಂತು. ಅದಾದ ನಂತರ ಲೋಕ ಕಲ್ಯಾಣಾರ್ಥವಾಗಿ ಬಂದಂತರಲ್ಲ ಈ ಪ್ರತ್ಯಂಗಿರಾ ದೇವಿ, ಆಕೆಗೊಂದು ಜವಾಬ್ದಾರಿ ಕೊಡಬೇಕಲ್ಲ. ಯಾಕಂದರೆ ಸುಮ್ಮನೆ ಬಂದು ನರಸಿಂಹನ ಒಂದು ಕೋಪ ಶಮನ ಆಯಿತು, ಸರಿ ಹೋಯಿತು, ಹಾಗೆ ಹೊರಟೋಗೋದಲ್ಲ, ಏನಾದರೂ ಮಾಡಬೇಕಲ್ಲ. ಏನಾದರೂ ಒಂದು ಮನುಜ ಕುಲಕ್ಕೆ ಒಳಿತಾಗುವಂಥದ್ದು ಏನಾದರೂ ಒಂದು ಕೆಲಸ ಆಗಬೇಕಲ್ಲ. ಆಗ ಪ್ರತ್ಯಂಗಿರೆಗೆ ವಹಿಸಿಕೊಟ್ಟಂತಹ ಕೆಲಸವೇ ಮನುಜ ಕುಲದ ರಕ್ಷಣೆ. ಈ ಅಥರ್ವಣ ವೇದದ ಅನುಸಾರವಾಗಿ ಈಕೆನ ಅಥರ್ವಣ ದೇವತೆ ಅಂತಲೂ ಸಹ ಕರೆಯೋದು ಉಂಟು. ಈ ದೇವಿಯನ್ನ ಸರ್ವೇ ಸಾಮಾನ್ಯವಾಗಿ ಯಾರು ಉಪಾಸನೆ ಮಾಡೋದಕ್ಕೆ ಸರಿ ಸಾಮಾನ್ಯ ಜನರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಈ ಪ್ರತ್ಯಂಗಿರಾ ದೇವಿಯನ್ನ ಉಪಾಸನೆ ಮಾಡಬೇಕಾದ್ರೆ ಬಹಳಷ್ಟು ಕಠೋರ ನಿಯಮಗಳಿರ್ತವೆ, ಆ ನಿಯಮಗಳನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಅಥವಾ ಅವರು ಅಘೋರಿಗಳಾಗಿರ್ಬೇಕಾಗತ್ತೆ. ಅಥರ್ವಣ ವೇದದ ಅಘೋರಿ ಸಾಧನೆಗಳಿಗೆ ಸಾಧಕರಿಗೆ ಮಾತ್ರವೇ ಪ್ರತ್ಯಂಗಿರಾ ದೇವಿ ಒಲಿಯತಕ್ಕಂಥದ್ದೇ ಹೊರತು, ಸುಮ್ಮನೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ನಾನು ಪ್ರತ್ಯಂಗಿರ ಪೂಜೆ ಮಾಡ್ತೀನಿ ಸಾಧ್ಯ ಇಲ್ಲ. ಒಂದು ದೇವಿಯನ್ನ ಉಳಿಸ್ಕೊಳ್ಬೇಕಾದ್ರೆ ದಶಮಹಾವಿದ್ಯೆ ಇದೆ. ಆ ದಶಮಹಾವಿದ್ಯೆನಲ್ಲಿ ಯಾವುದಾದ್ರೂ ಅಂದ್ರೆ 10 ವಿದ್ಯೆಗಳಿದ್ದ, ಆ 10 ವಿದ್ಯೆಗಳಲ್ಲಿ ಒಂದು ವಿದ್ಯೆಯ ಔಪಾಸಕನಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಅಘೋರಿಗಳಾಗಿರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಾಂದ್ರೆ ದೇವಿ ಒಲಿಯೋದಿಲ್ಲ, ಸುಮ್ಮನೆ ಬೋರ್ಡಿಂಗ್ ಹಾಕೊಂತಿರ್ಬೇಕಾಗತ್ತಷ್ಟೇ ಅಲ್ವಾ. ಇವಾಗ ನಾನು ಇಂಜಿನಿಯರ್ ಆಗಿದ್ದೀನಿ ಅಂತಂದರೆ ನಾನು ಮಾತ್ರ ಇಂಜಿನಿಯರ್, ನನ್ನ ಮಗ ಇಂಜಿನಿಯರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈಗೇನಾಗಿದೆ, ವಂಶ ಪಾರಂಪರ್ಯ, ನನ್ನ ತಂದೆ ಜ್ಯೋತಿಷ್ಯ ಹೇಳ್ತಿದ್ರು ನಾನು ಜ್ಯೋತಿಷ್ಯ ಹೇಳ್ತಿದ್ದೀನಿ, ಈ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನನ್ನ ತಂದೆ ಪೂಜೆ ಮಾಡ್ತಾ ಇದ್ರು ನಾನು ಪೂಜೆ ಮಾಡ್ತೀನಿ, ಅವ್ರು ಅರ್ಚಕ ವೃತ್ತಿ ಮಾಡ್ತಾ ಇದ್ರು ನಾನು ಈಗ ಅರ್ಚಕ ವೃತ್ತಿ ಮಾಡ್ತಾ ಇದ್ದೀನಿ, ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಸಮಾಜ. ಖಂಡಿತವಾಗ್ಲೂ ಆ ಪರಿಸ್ಥಿತಿಯಿಂದ ಫಸ್ಟ್ ಹೊರಗೆ ಬರಬೇಕು. ಆಯಾ ಪದ್ಧತಿಗಳಿಗೆ ಅನುಸಾರವಾಗಿ, ಆಯಾ ಆಗಮ ಶಾಸ್ತ್ರಗಳಿಗೆ ಅನುಸಾರವಾಗಿ ವಿಚಾರಗಳನ್ನ ತಿಳ್ಕೊಂಡಿದ್ದು ಅಧ್ಯಯನ ಮಾಡಿದ್ರೆ ಮಾತ್ರ ಆಯಾ ಕೆಲಸಗಳಿಗೆ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಜೀವನ ಸುಮ್ಮನೆ ನೋಡಿ, ಆ ಬೇರೆಯವ್ರು ಹೇಳ್ತಾರಲ್ಲ, ನೀವು ಹೇಳೋದೆಲ್ಲ ಸುಳ್ಳು, ನೀವು ಮಾಡೋದು ಸುಳ್ಳು, ಹಾಗೆ ಹೀಗೆ ಅಂತ ಆ ರೀತಿಯಾಗಿ ನಿಂತ್ಕೊಂಡ್ಬಿಡತ್ತೆ. ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಅದಕ್ಕೆ ಮತ್ತೆ ಕೈ ಹಾಕೋದಕ್ಕೆ ಹೋಗೋದು ಬೇಡ, ಯಾಕಂದ್ರೆ ವಿಚಾರ ಬೇರೆ ಬೇರೆ ರೀತಿಯಾಗಿ ಪಲ್ಲಟ ಆಗೋಗುತ್ತೆ. ಸೊ ಪ್ರತ್ಯಂಗಿರಾಗಿ ವಾಪಸ್ ಬರೋದಾದ್ರೆ, ಪ್ರತ್ಯಂಗಿರಾಗೆ ಅಥರ್ವಣದ ಅಧಿಕಾರ ಇದೆ. ಯಾರು ಈ ಮಾಟಾಮಂತ್ರ ದೋಷಗಳಿಂದ, ಪ್ರೇತಬಾಧೆಯಿಂದ, ಬಾನಾಮತಿಯ ಕಾಟದಿಂದ, ಶತ್ರುಗಳ ಬಾಧೆಯಿಂದ, ವಿಪರೀತವಾದಂತಹ ದುಷ್ಟ ಶಕ್ತಿಗಳ ಬಾಧೆಯಿಂದ, ಕ್ಷುದ್ರ ಶಕ್ತಿಗಳ ಬಾಧೆಯಿಂದ ಬಳಲ್ತಾ ಇದ್ದಾರೋ ಅಂತಹವರಿಗೆ ಈ ಪ್ರತ್ಯಂಗಿರಾದೇವಿಯ ಪೂಜಾ ಮತ್ತು ಪ್ರತ್ಯಂಗಿರಾದೇವಿಯ ಹೋಮ ತುಂಬ ಕೆಲಸ ಮಾಡುತ್ತೆ. ಯಾಕಂದರೆ ಈಕೆಯ ಒಂದು ಅಧಿಪತ್ಯ ಬಂದೆ ಅಥರ್ವಣ ವೇದದಲ್ಲಿರೋದ್ರಿಂದ, ಈ ಅಥರ್ವಣ ವೇದದ ಅನುಸಾರವಾಗಿ ನಡೆಯತಕ್ಕಂತಹ ಯಾವುದೇ ರೀತಿಯ ಒಂದು ಆಚರಣೆಯನ್ನು ಮಾಡೋದಕ್ಕೂ ಮತ್ತು ಆಗಿರ್ತಕ್ಕಂತಹ ತೊಂದರೆಯನ್ನು ತೊಡೆದು ಹಾಕೋದಕ್ಕೂ, ನೋಡಿ ಅರ್ಥ ಮಾಡ್ಕೊಳ್ಳಿ,
ಒಂದು ವಿದ್ಯೆಯನ್ನು ನಾವು ಹೇಗೆ ಉಪಯೋಗಿಸ್ಕೋಬಹುದೋ ಆ ರೀತಿ ಉಪಯೋಗಿಸ್ಕೋಬಹುದು. ಇದನ್ನು ನಾವು ಒಳ್ಳೆಯದಕ್ಕೂ ಸಹ ಉಪಯೋಗಿಸ್ಕೊಳ್ಬಹುದು, ಕೆಟ್ಟದ್ದಕ್ಕೂ ಸಹ ನಾವು ಉಪಯೋಗಿಸಿಕೊಳ್ಳಬಹುದು. ಈಗ ನಾವೇನು ಮಾಡ್ತೀವಿ, ಯಾರೋ ಕೆಡಕ ಮಾಡಿರ್ತಾರೆ, ಇದೇ ವಿದ್ಯೆಯನ್ನು ಇಟ್ಕೊಂಡು ಆ ಕೆಡಕ ಮಾಡಿರೋದನ್ನು ತೊಡೆಯೋದಕ್ಕೆ ಉಪಯೋಗಿಸ್ತೀವಿ. ಕೆಲವರು ಅದೇ ವಿದ್ಯೆಯನ್ನು ಇಟ್ಕೊಂಡು ಇನ್ನೊಬ್ಬರಿಗೆ ಕೆಡಕು ಮಾಡೋದಕ್ಕೆ ಉಪಯೋಗಿಸ್ತಾರೆ. ವ್ಯತ್ಯಾಸ ಅಷ್ಟೇ ಬರುತ್ತೆ, ಬೇರೆ ಇನ್ನೇನು ಬರಲ್ಲ. ಮನುಷ್ಯರಾಗಿ ಹುಟ್ಟಿದ್ದೀವಿ, ನಾಲ್ವರಿಗೆ ಸಹಾಯ ಮಾಡೋ ಹಾಗೆ ಬದುಕಬೇಕು. ಮಾಡೋಕ್ಕಾಗಲಿಲ್ವಾ, ಕಡೆ ಪಕ್ಷ ನೀನಾದರೂ ನೆಮ್ಮದಿಯಾಗಿ ಬದುಕಬೇಕು. ಅದು ಬಿಟ್ಟು ಬೇರೆ ಬೇರೆಯವರಿಗೆ ತೊಂದರೆಗಳನ್ನು ಕೊಡೋದು, ಈ ಥರ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟವಾಗುತ್ತೆ. ಇನ್ನು ಈ ಹೋಮದ ವಿಚಾರಕ್ಕೆ ವಾಪಸ್ ಬರೋದಾದರೆ, ನಾನಾಗಲೇ ಹೇಳಿದ ಹಾಗೆ, ಯಾರೆಲ್ಲ ಈ ಮಾಟಮಂತ್ರದ ದೋಷದಿಂದ ಬಳಲ್ತಾ ಇದ್ದೀರಾ, ಯಾರೆಲ್ಲ ದೃಷ್ಟಿದೋಷದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಯಾರೆಲ್ಲ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದೀರಿ. ಹೌದು, ಮಾನಸಿಕ ಅಸ್ವಸ್ಥತೆ ಕೇವಲ ನಿಮಗೆ ಮಾತ್ರೆ ತಗೊಂಡ್ರೆ ಹೋಗೋ ಕಾಯಿಲೆಗಳಂತೂ ಅಲ್ವೇ ಅಲ್ಲ. ಅಲ್ಲಿ ಸೈಕಿಕ್ ಡಿಸಾರ್ಡರ್ಸ್ ಅಂತ ಯಾವಾಗ ನಮಗೆ ಸ್ಟಾರ್ಟ್ ಆಗಿಬಿಡತ್ತೆ ಅಂದರೆ, ನಾವು ಮಾನಸಿಕವಾಗಿ ಕುಗ್ಗಿ ಹೋದಂತಹ ಸಂದರ್ಭದಲ್ಲಿ ನಮಗೆ ಬಂದ್ಬಿಡತ್ತೆ. ಮಾನಸಿಕವಾಗಿ ನಾವು ಸರಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬರುತ್ತೆ. ಆ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗಬೇಕು ಅಂದರೆ ಅಲ್ಲಿ ಬೇರೆ ಇನ್ನೇನಾದರೂ ಒಂದು ಶಕ್ತಿಯ ಪ್ರಯೋಗ ಆಗಬೇಕಾಗತ್ತೆ. ದೀಪ ಉರಿತಾ ಇದೆ ಅಂದರೆ ಸುಮ್ಮನೆ ನಾನು ಬೆಂಕಿ ಕಡ್ಡಿ ಗೀರಿ ಬತ್ತಿನ ಹಚ್ಚಿಬಿಟ್ರೆ ಉರಿಯಲ್ಲ, ಅಲ್ಲ ಒಂದು ಸಾಧನ ಬೇಕು, ಎಣ್ಣೆ ಅನ್ನುವಂಥದ್ದು. ಅದೇ ಆಧ್ಯಾತ್ಮ ಸಾಧನ. ನಿಮ್ಮ ಮನಸ್ಸಿನಲ್ಲಿರುವಂತಹ ಇಲ್ನೆಸ್, ಅದನ್ನು ಕ್ಯೂರ್ ಮಾಡ್ಕೋಬೇಕಾದರೂ ಸಹ ನಿಮಗೆ ಈ ಆಧ್ಯಾತ್ಮ ಅನ್ನುವಂತಹ ದಾರಿ ಖಂಡಿತವಾಗ್ಲೂ ಬೇಕಾಗೇ ಬೇಕಾಗತ್ತೆ. ಹೋಮದ್ ಮಾಡಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತಾ, ಪೂಜೆ ಮಾಡಿಸಿದ್ರೆ ಸರಿ ಹೋಗ್ಬಿಡುತ್ತಾ, ಪ್ರಶ್ನೆಗಳು ಉತ್ಪತ್ತಿ ಆಗೇ ಆಗುತ್ತೆ. ಆಗಲ್ಲ ಅಂತಲ್ಲ, ಪೂಜೆ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ, ಮಾಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ನಿಮ್ಮ ಮಾನಸಿಕ ಸ್ಥೈರ್ಯ ಯಾವ ರೀತಿಯಲ್ಲಿದೆ, ನೀವು ಮನಸ್ಸಿನಲ್ಲಿ ಯಾವ ರೀತಿಯ ಉಪಮೇಯಗಳನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿದ್ದೀರಾ ಅನ್ನೋದು ಬಹಳ ಮುಖ್ಯ ಆಗ್ಬಿಡುತ್ತೆ. ಮನಸ್ಸಿನಲ್ಲಿ ಅಯ್ಯೋ ಮಾಡಿಸ್ಬೇಕಲ್ಲ, ಏನೋ ಆಗೋಗ್ಬಿಡತ್ತೇನೋ, ಭಯ ಆಗಿದೆ, ಭಯ ಇರಬೇಕು. ಆದರೆ ತುಂಬ ಭಯ, ಅದನ್ನೇ ಹೆದರ್ಕೊಂಡು ಪದರ್ಕೊಂಡು ನನಗೆ ಅದೇನೋ ಆಗೋಗ್ಬಿಡತ್ತೆ, ಆ ಥರ ಎಲ್ಲ ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇದ್ದಾಗ ನಿಮಗೇನಾದರೂ ನಿಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ, ಭಕ್ತಿ ಇಲ್ಲ ಅಂದರೆ ನೀವೇನು ಮಾಡೋಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ಭಕ್ತಿ ಕಲ್ತ್ಕೊಳ್ಳಿ. ಪ್ರತಿಯೊಬ್ಬರೂ ಅಷ್ಟೇ, ಒಬ್ಬೊಬ್ಬರ ಜೀವಿಗೆ ಏನೋ ಒಂದು ಜೀವನದಲ್ಲಿ ಏನೋ ಕ್ರಿಯೆಗಳು ನಡೀತಾ ಇದೆ ಅಂದರೆ ಅದರ ಹಿಂದೆ ಏನಾದರೂ ಒಂದು ಸಾಧನ ಬೇಕೇ ಬೇಕು. ಕಾರ್ ನೀವು ಓಡಿಸ್ತಿರ್ತೀರಾ ಅಂತ ಹೇಳಿದ್ರೆ ಕಾರ್ ಅದಾಗದೇ ಓಡೋಗ್ಬಿಡೋದಿಲ್ಲ, ಅದಕ್ಕೆ ಫ್ಯೂಯಲ್ ಬೇಕು, ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ನಿಮಗಿರಬೇಕು. ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಎಕ್ಸಲೇಟರ್ ಇದು ಮಾಡಬೇಕು, ಎಲ್ಲಿ ಗೇರ್ ಚೇಂಜ್ ಮಾಡಬೇಕು, ಎಲ್ಲಿ ಇಂಡಿಕೇಟರ್ಗಳನ್ನು ಯೂಸ್ ಮಾಡಬೇಕು, ದಿಸ್ ಇಸ್ ಕಾಲ್ಡ್ ಡ್ರೈವಿಂಗ್ ಸ್ಕಿಲ್ಸ್. ಅದೇ ರೀತಿಯಾಗಿ ಆಧ್ಯಾತ್ಮ ಅನ್ನುವಂಥದ್ದು ಸಹ ಒಂದು ಜೀವನ ಕಲೆ. ಆ ಜೀವನ ಕಲೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಅನುಕೂಲಗಳಾಗುತ್ತೆ. ಈ ಒಂದು ವಿಚಾರದಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಬಾಧೆಗಳು ಇದ್ದರೂ ಸಹ ಪಾಲ್ಗೊಳ್ಳೋದು ನಿಮಗೆ ಖಂಡಿತವಾಗ್ಲೂ ಅನುಕೂಲಗಳಾಗ್ತವೆ. ಇಲ್ಲಿ ಒಂದು ಮಾನಸಿಕವಾಗಿಯೂ ಅಷ್ಟೇ, ದೈಹಿಕವಾಗಿಯೂ ಅಷ್ಟೇ, ಬೌದ್ಧಿಕವಾಗಿಯೂ ಅಷ್ಟೇ, ಬುದ್ಧಿಸ್ಥಿತಿ, ದೇಹಸ್ಥಿತಿ, ಮನಸ್ಥಿತಿ ಈ ಮೂರು ಒಟ್ಟಿಗೆ ಸೇರಿದರೆ ಮಾತ್ರ ನಿಮಗೇನಾದರೂ ಒಂದು ಆಗತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ. ಬರೆದಿಟ್ಕೊಂಡ್ಬಿಡ್ಬೇಕು, ನನ್ನ ಮಾನಸಿಕ ಸ್ಥಿತಿನೂ ಸಹ ಒಂದು ಕಡೆ ನಾನು ಸೇರಿಸ್ಬೇಕು, ದೈಹಿಕ ಸ್ಥಿತಿನೂ ಸಹ ಒಂದು ಕಡೆ ಸೇರಿಸ್ಬೇಕು, ಬುದ್ಧಿಸ್ಥಿತಿನೂ ಸಹ ಒಂದು ಕಡೆ ಸೇರಿಸ್ಬೇಕು. ಆಗ ನಿಮ್ಮ ಜೀವನದಲ್ಲಿ ಸಾಧನೆ ಅನ್ನುವಂತಹ ಪದಕ್ಕೆ ಅರ್ಥ ಬರುತ್ತೆ, ನೀವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ನೀವು ಸಾಧನೆ ಮಾಡೋಕ್ಕಂತೂ ಸಾಧ್ಯನೇ ಆಗೋದಿಲ್ಲ. ಬರೆದಿಟ್ಕೊಂಡ್ಬಿಡಬೇಕು. ಏನು ಮಾಡ್ತೀರಿ? ಕೆಲವರು ಬರ್ತಾರೆ ಅಪ್ಪ ಅಮ್ಮನ ಒತ್ತಾಯಕ್ಕೋಸ್ಕರ ಬರುವಂಥದ್ದು, ಬೇಕಾಗಿಲ್ಲ. ಈ ಮಹಾಪ್ರತ್ಯಂಗಿರ ಹೋಮ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಕೆಲವೊಂದು ವಿಶೇಷ ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂಥದ್ದು ಹೋಮ. ಅದು ಎಸ್ಪೆಷಲಿ ಮಾಡುವಂಥದ್ದು ಸಾಯಂಕಾಲ. ನೋಡಿ, ಯಾವಾಗ ಸೂರ್ಯ ಮುಳುಗ್ತಾನೆ, ಸೂರ್ಯ ಮುಳುಗಿದ ನಂತರ ಕ್ಷುದ್ರ ಶಕ್ತಿಗಳ ಪ್ರಭಾವ ಜಾಸ್ತಿ ಆಗುತ್ತೆ. ಆ ಕ್ಷುದ್ರ ಶಕ್ತಿಗಳಿಂದ ನಾವು ರಕ್ಷಣೆ ಪಡ್ಕೋಬೇಕು ಅಂದರೆ ಅಂತಹ ಸಂದರ್ಭದಲ್ಲೇ ನಾವು ಈ ರೀತಿಯಾಗಿರ್ತಕ್ಕಂತಹ ಈ ರೀತಿಯ
ಪೂಜಾ ಕೈಂಕರ್ಯಗಳಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಖಂಡಿತ ಅನುಕೂಲಗಳಾಗ್ತವೆ. ಈಕೆನ ನಾರಾಯಣಿ ಅಂತಲೂ ಸಹ ನಾವು ಕರಿತೀವಿ, ಪ್ರತ್ಯಂಗಿರೆ ಅಂತ ಸಹ ಕರಿತೀವಿ. ಈಕೆಯ ವಿಶೇಷ ಬಹಳ ದೊಡ್ಡ ವಿಶೇಷಗಳಿಂದ ಕೂಡಿರುವಂಥದ್ದು, ಅದನ್ನು ಬಹಳಷ್ಟು ಜನ ಅರ್ಥ ಮಾಡ್ಕೋಬೇಕು. ಆಕೆಯ ಅಸ್ತಿತ್ವ ಆ ಒಂದು ನರಸಿಂಹನ ಒಂದು ಘಟನೆಯ ನಂತರ ಆಕೆಗೆ ಪರಶಿವನು ಕೊಟ್ಟಂತಹ ಕೆಲಸ ಕಾರ್ಯಗಳು ಹೇಗಿದ್ದಾವೆ ಅಂದರೆ ಬಹಳ ರೋಚಕವಾಗಿರುವಂಥದ್ದು. ನರಸಿಂಹನನ್ನೇ ನೀನು ತಣಿಸಿದೆ ಅಂತಂದ ಮೇಲೆ ಭೂಮಿಯಲ್ಲಿ ಅಥರ್ವಣದಿಂದ ಆಗುವಂತಹ ತೊಂದರೆಗಳನ್ನು ಸಹ ನೀನು ತಣಿಸು. ಎಷ್ಟೊಂದು ಜನ ಕೇಳಬಹುದು ಪ್ರಶ್ನೆನ, ಹಾಗಾದ್ರೆ ಅಥರ್ವಣ ವೇದವನ್ನೇ ನಾವು ಯೂಸ್ ಮಾಡಬಾರ್ದಲ್ಲ, ಆದರೆ ಯಾಕೆ ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ನೋಡಿ, ಅದಕ್ಕೆ ನಾ ಹೇಳೋದು ಉತ್ತರ ಏನಂದ್ರೆ, ಈಗ ಪ್ರತಿಯೊಂದಕ್ಕೂ ಒಂದೊಂದು ಲಿಮಿಟೇಷನ್ಸ್ ಅನ್ನೋದಿದ್ದೇ ಇರುತ್ತೆ, ಅದನ್ನು ಯಾರು ಕ್ರಾಸ್ ಮಾಡಕ್ ಹೋಗಬಾರ್ದು. ಈಗ ದೀಪದಲ್ಲಿ ಬೆಂಕಿ ಉರಿತಾ ಇದೆ, ಮನಸ್ಸಿಗೆ ಖುಷಿ ಕೊಡುತ್ತೆ. ಒಲೆಯಲ್ಲಿ ಬೆಂಕಿ ಉರಿಯತ್ತೆ, ಪಾತ್ರೆ ಬಿಸಿ ಆಗತ್ತೆ, ಅಡುಗೆ ಮಾಡಿದ್ರೆ ಆಗತ್ತೆ. ಅದೇ ತಗೊಂಡು ಹೋಗಿ ನೀವು ಒಬ್ರು ಮನೆಗೆ ಬೆಂಕಿ ಇಟ್ಬಿಟ್ರೆ ಹತ್ಕೊಳ್ಳುತ್ತೆ, ಉರಿಯತ್ತೆ. ಆದ್ರೆ ಅಗ್ನಿದಲ್ಲ ತಪ್ಪು, ದೀಪದಲ್ಲಿಟ್ಟಿದ್ದೀರೋ ದೀಪದ ಹಾಗೆ ಉರಿಯುತ್ತೆ, ಒಲೆಯಲ್ಲಿಟ್ಟಿದ್ದೀರೋ ಒಲೆಯಲ್ಲಿ ಆಗಿರುತ್ತೆ, ಮತ್ತೊಬ್ಬರ ಮನೆಗೆ ಇಟ್ಟಿದ್ದೀರೋ ಮನೆ ಹತ್ಕೊಂಡು ಉರಿಯುತ್ತೆ. ಪ್ರತಿಯೊಂದು ನಿಮ್ಮ ನಿಮ್ಮ ಬೌದ್ಧಿಕವಾಗಿರ್ತಕ್ಕಂತಹ ಬುದ್ಧಿಯ ಅನುಸಾರವಾಗಿ ನಡೆಯುವಂತಹ ಕ್ರಿಯೆಗಳು. ಹಾಗಾಗಿ ಪ್ರತಿಯೊಂದನ್ನು ನಾವು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ದೃಷ್ಟಿಯಲ್ಲೂ ಸಹ ನೋಡಬೇಕಾಗತ್ತೆ. ಒಬ್ಬರಿಗೆ ಅದು ಕೆಟ್ಟದ್ದಾಗಿ ಕೆಲಸ ಮಾಡಬಹುದು, ಆದರೆ ಅದೇ ವಿದ್ಯೆಯನ್ನು ನಾವು ಇಟ್ಕೊಂಡು ಇನ್ನೊಬ್ರು ಒಳ್ಳೇದಾದ್ರೂ ಸಹ ನಾವು ಮಾಡಬಹುದು. ಕೇವಲ ಅಥರ್ವಣ ವೇದ ಅಂದರೆ ಬರೀ ಮಾಟ ಮಾತ್ರ ಮಾಡುವಂಥದ್ದು ಅಷ್ಟೇ ಅಲ್ಲ, ಕಲೆಗಳಲ್ಲ ಬೇಕಾದಷ್ಟು ಇದ್ದಾವೆ, ಬಹಳಷ್ಟು ಗುಪ್ತ ವಿದ್ಯೆಗಳೆಲ್ಲ ಇದ್ದಾವೆ, ದೈವ ಸಾಧನೆಗಳಿದ್ದಾವೆ. ಆ ದೈವ ಸಾಧನೆಗಳಲ್ಲಿ ಬರುವಂತಹದ್ದೇ ಮಹಾಪ್ರತ್ಯಂಗಿರಾ ದೇವಿದು. ಆಕೆಯ ಕೈಗಳಲ್ಲಿರ್ತಕ್ಕಂತಹ ತ್ರಿಶೂಲಗಾಗಿರಬಹುದು, ಭೈರವರುಂಡ ಆಗಿರಬಹುದು, ರುಂಡಮಾಲೆಗಳಿರಬಹುದು, ಅಗ್ನಿಕುಂಡ ಆಗಬಹುದು, ಒಂದು ವರಮುದ್ರೆ ಇರುವಂತಹದ್ದಿರಬಹುದು, ಮೋಚಕವಾಗಿರುವಂಥದ್ದು. ಈಕೆ ಬಹಳ ಕೋಪಿಷ್ಟೆ. ಹೇಗೆ ಅಂದರೆ ಪ್ರತಿಯೊಂದನ್ನು ನುಂಗ್ ಹಾಕ್ತಾಳಂತೆ. ನೋಡಿ, ಪ್ರತ್ಯಂಗಿರಾ ದೇವಿಯನ್ನ ನರಸಿಂಹನನ್ನ ಬೇಕಾದ್ರೆ ನೀವು ಶಾಂತ ನರಸಿಂಹ ಅಂತ ನೀವು ತೋರಿಸ್ಕೋಬಹುದು, ಪ್ರತ್ಯಂಗಿರೆಯನ್ನ ನೀವು ಶಾಂತ ಪ್ರತ್ಯಂಗಿರೆ ಅಂತ ನೀವೆಲ್ಲೂ ತೋರಿಸ್ಕೊಳಕ್ಕಾಗಲ್ಲ. ಅವಳು ಯಾವಾಗಲೂ ನಾಲ್ಗಿನ ಚಾಚೆ ಇರ್ತಾಳೆ, ಶತ್ರು ಸಂಹಾರಕ್ಕೆ ತುಂಬಾ ಹೆಸರು ಮಾಡಿದಂಥವಳು. ನುಂಗ್ತಾ ಇರ್ತಾಳಂತೆ, ನಾಲ್ಗಿಂದ ನುಂಗ್ತಾ ಇರ್ತಾಳೆ. ಯಾವ ರೀತಿ ಅಂದ್ರೆ ಆ ನಾಲ್ಗೆಯಲ್ಲಿ ಅಗ್ನಿಯನ್ನ ಹೇಗೆ ಸ್ವೀಕಾರ ಮಾಡ್ತೀರೋ ಆ ಬೆಂಕಿನೇ ತಿಂತಾಳಂತೆ ಪ್ರತ್ಯಂಗಿರಾ ದೇವಿ. ಹಾಗೆ ನಿಮ್ಮ ಕಷ್ಟಕಾರ್ಪಣ್ಯಗಳು, ನಿಮ್ಮ ಸಂಕಟಗಳು, ನಿಮಗೆ ಆಗಿರುವಂತಹ ತೊಂದರೆಗಳು, ನಿಮಗೆ ಆಗಿರುವಂತಹ ಬಾಧೆಗಳು, ನಿಮ್ಮಲ್ಲಿರುವಂತಹ ದೋಷಗಳು, ಅದೆಲ್ಲವನ್ನು ಸಹ ಆ ಮಾತೆ ಪ್ರತ್ಯಂಗಿರಾ ದೇವಿ ತೊಡೆದು ಹಾಕಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.